ಎಸ್ ವೀಕ್ಷಕರೇ, ಏನು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ ಬಗ್ಗೆ ಎಲ್ಲೆಡೆ ಚರ್ಚೆ ಆಗ್ತಾ ಇರುವಂತದ್ದು ಎಲ್ಲ ಕಡೆ ಗಮನಿಸ್ತಾ ಇದ್ದೀರಾ. ತುಮಕೂರು ಜಿಲ್ಲೆಯಲ್ಲಿ ಈ ಬಗ್ಗೆ ಅತಿ ಹೆಚ್ಚಾಗಿ ಚರ್ಚೆ ನಡೀತಾ ಇದೆ. ತಾಲೂಕು ಆಸ್ಪತ್ರೆಗಳ ಕರ್ಮಕಾಂಡ ಇರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕರ್ಮಕಾಂಡ ಆಗಿರ್ಬೋದು, ಹಾಗೆ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡಗಳ ಬಗ್ಗೆ ಈಗಾಗಲೇ ಅಮೋಕ್ ಟಿವಿ ವಿಸ್ತೃತ ವರದಿಯನ್ನ ಮಾಡಿರುವಂತದ್ದು. ಈಗ ಹುಳಿಯಾರಿನಲ್ಲಿ ಇರುವಂತ ತಾಲೂಕು ಯಾವ ಒಂದು ಭಾಗ ತಾಲೂಕಾಗುತ್ತೆ ಅಂತ ಏನ್ ನಿರೀಕ್ಷೆಯಲ್ಲಿದೆ, ಆ ಹುಳಿಯಾರು ಪಟ್ಟಣದಲ್ಲೇ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡವನ್ನ ನೋಡ್ತಾ ಇದ್ರೆ ಅಮಾಯಕರ ಜೀವಗಳಿಗೆ ಇಲ್ಲಿ ಬೆಲೆ ಇಲ್ವಾ? ಇವರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯೇ ಸರ್ಕಾರಿ ಆಸ್ಪತ್ರೆ ಎನ್ನುವಂತ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ನಮ್ಗೆ ಮೂಡ್ತಾ ಇರುವಂತದ್ದು. ಏನು ರಾತ್ರಿ 8:30ಕ್ಕೆ ಹುಳಿಯಾರು ರಾಮ್ ಗೋಪಾಲ್ ಸರ್ಕಲ್ ನಲ್ಲಿ ಒಂದು ಅಪಘಾತ ಸಂಭವಿಸುತ್ತೆ. ಆ ಅಪಘಾತ ಸಂಭವದಲ್ಲಿ ಒಬ್ಬರಿಗೆ ತೀವ್ರವಾಗಿ ಪೆಟ್ಟಾಗುವಂತದ್ದು. ಆ ಗಾಯಾಳುವನ್ನ ಏನು ಅಲ್ಲೇ ಇದ್ದಂತ ಸಾರ್ವಜನಿಕರು ಮಾನವೀಯತೆ ದೃಷ್ಟಿಯಿಂದ ಆಂಬುಲೆನ್ಸ್ಗೆ ಕರೆ ಮಾಡಿದ್ರೆ, ಇಲ್ಲೊಬ್ರು ಅಪಘಾತ ಆಗಿದೆ ಬಂದು ಕರ್ಕೊಂಡು ಹೋಗ್ರಪ್ಪ ಬೇಗ ಅಂತ ಸಾರ್ವಜನಿಕರು ಕರೆ ಮಾಡಿದ್ರೆ, ಈ ಆಂಬುಲೆನ್ಸ್ ಡ್ರೈವರ್ ಪಾಪ ಪುಣ್ಯಾತ್ಮ 20 ನಿಮಿಷಗಳ ಆದ್ಮೇಲೆ ಆ ಸ್ಥಳಕ್ಕೆ ಬರುವಂತದ್ದು. ಹೋಗ್ಲಿ, 20 ನಿಮಿಷ ಆದ್ರಾದ್ರೂ ಬಂದಿದಾರಲ್ಲ ಆಂಬುಲೆನ್ಸ್ ಅಂತ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಪಾಪ ಅಲ್ಲಿ ವೈದ್ಯರೇ ಇಲ್ಲ. ಎಷ್ಟು ಮಟ್ಟಿಗೆ ಸರ್ಕಾರದ ಆಡಳಿತ ವ್ಯವಸ್ಥೆ ಕಣ್ಮುಚ್ಚಿಕೊಳ್ತಿದೆ, ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನುವಂತ ಮೂಲಭೂತ ಸೌಕರ್ಯನು ಕೊಡಕಾಗ್ದಲೇ ಇರುವಷ್ಟು ಹೀನಾಯ ಸ್ಥಿತಿಗೆ ಈ ಆಡಳಿತ ವ್ಯವಸ್ಥೆ ತಲುಪ್ತಾ ಇದೆಯಾ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ತಲುಪ್ತಾ ಇದೆಯಾ ಅನ್ನುವಂತ ಪ್ರಶ್ನಾರ್ಥಕ ಚಿಹ್ನೆಯನ್ನ ಈಗ ನಾಗರಿಕರು ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ. ಗಾಯಾಳುಗಳ ಚಿಕಿತ್ಸೆ ಎಷ್ಟು ಮಟ್ಟಿಗೆ ಅವ್ಯವಸ್ಥೆ ಆಗಿದೆ, ಗಾಯಾಳಿಗೆ ಚಿಕಿತ್ಸೆ ಕೊಡದಾಗದೆ ಸಿಬ್ಬಂದಿ ಅವರು ತಾಲೂಕು ಆಸ್ಪತ್ರೆಗೆ ಅಥವಾ ತುಮಕೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅಲ್ಲಿನ ಸಿಬ್ಬಂದಿ, ಹುಳಿಯಾರ್ನಲ್ಲಿ ಇರುವಂತವ್ರು. ಇಲ್ಲಿ ನಮ್ಮಲ್ಲಿ ವೈದ್ಯರಿಲ್ಲ, ಯಾರು ಕೂಡ ಇಲ್ಲಿ ಚಿಕಿತ್ಸೆ ಕೊಡೋದಕ್ಕಾಗಲ್ಲ, ಯಾಕೆಂದ್ರೆ MBBS ಮಾಡಿದಂತ ಡಾಕ್ಟರೇ ಚಿಕಿತ್ಸೆಯನ್ನ ಕೊಡಬೇಕು. ಅಲ್ಲಿರುವಂತ ನರ್ಸ್ಗಳಾಗ್ಲಿ ಇನ್ನಿತರ ಕಾಂಪೌಂಡರ್ ಅಂತಾರೆ ಹಳ್ಳಿ ಭಾಗದಲ್ಲಿ, ಇವ್ರು ಯಾರು ಕೂಡ ಚಿಕಿತ್ಸೆ ಕೊಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರು ಹೊಣೆ ಒತ್ಕೊಳ್ಬೇಕಾಗುತ್ತೆ. ಈ ಕಾರಣದಿಂದಾಗಿ ಅವರು ತಾಲೂಕು ಆಸ್ಪತ್ರೆಗೆ ಅಥವಾ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ವೈದ್ಯರಿಲ್ಲ, ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಮತ್ತೆ ಆಂಬುಲೆನ್ಸ್ ಡ್ರೈವರ್ನ ಬಾರಪ್ಪ ಸ್ವಲ್ಪ ತಾಲೂಕು ಆಸ್ಪತ್ರೆಗಾದ್ರೂ ರವಾನೆ ಮಾಡು ಅಂತ ಹೇಳಿದಾಗ ಆಸ್ಪತ್ರೆಯ ಏನು ಇಲ್ಲೂ ಇರುವಂತ ಆಂಬುಲೆನ್ಸ್ ಅಲ್ಲಿಂದ ಬೇರೆ ರೋಗಿ ಕರ್ಕೊಂಬರ್ಬೇಕು, ಇಲ್ಲೇ ಇರಿ ಬರ್ತೀವಿ ಅಂತ ಹೋದಂತ ಆಂಬುಲೆನ್ಸ್ ಡ್ರೈವರ್ ಎಷ್ಟು ಸಮಯಕ್ಕಾದ್ರೂ ಕೂಡ ಬರೋದಿಲ್ಲ. ಆಗ ದಾರಿ ಕಾಣದೆ ಸಾರ್ವಜನಿಕರು ತಮ್ಮ ಖಾಸಗಿ ವಾಹನವನ್ನೇ ಕಾರನ್ನೇ ತೆಗೆದುಕೊಂಡು ತಾಲೂಕು ಈಗ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳು ಚಿಕಿತ್ಸೆ ಪಡಿತಾ ಇದ್ದಾರೆ. ತುಮಕೂರಿನಲ್ಲಿರುವಂಥ ಜಿಲ್ಲಾಸ್ಪತ್ರೆಯಲ್ಲಿ ನೋಡಿ, ಪ್ರಥಮ ಚಿಕಿತ್ಸೆಗೆ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಿಮಗಾಗಿ ಅಂತ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಹೆಸರಿಟ್ಕೊಂಡು ಮಾಡುವಂಥ ಈ ಕೆಲಸಗಳು ಎಷ್ಟು ಮಟ್ಟಿಗೆ ಅವ್ಯವಸ್ಥೆಯ ತಾಣವಾಗಿ ಬದಲಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳು ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ ಅಂತಲೇ ಹೇಳ್ಬೋದು. ಸ್ಥಳೀಯರು ಅಲ್ಲಿ ಬಹಳ ಆರೋಪ ಮಾಡ್ತಾ ಇದ್ದಾರೆ, ನಿಜಕ್ಕೂ ಇದು ದುರ್ದೈವದ ಸಂಗತಿ ಅಂತ. ಯಾಕೆಂದ್ರೆ ಯಾವುದೋ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿದ್ರೆ ಅಲ್ಲಿ ಹೋಗಿದ್ದಿದ್ರೆ ತಪ್ಪಾಗ್ತಿತ್ತು, ಏನೋ ಇಷ್ಟು ಗಾಯ ಆದರೂ ಕೂಡ ತಾಲೂಕು ಆಸ್ಪತ್ರೆಗೆ ಹೋಗ್ಬೋದಿತ್ತು ಅಂತ ಹೇಳ್ಬೋದಿತ್ತು. ಆದರೆ ಹುಳಿಯಾರು ಪಟ್ಟಣ ಒಂದು ತಾಲೂಕು ನಿರೀಕ್ಷೆಯಲ್ಲಿರುವಂಥ ಪಟ್ಟಣ, ಬಹಳ ಜನಸಮೂಹನ ಇಟ್ಕೊಂಡಿರುವಂಥ ಒಂದು ಪಟ್ಟಣ. ಈ ಪಟ್ಟಣದಲ್ಲಿ ಆಸ್ಪತ್ರೆ ಕರ್ಮಕಾಂಡ ನೋಡಿ, ಹುಳಿಯಾರಿನಿಂದ ಚಿಕ್ಕನಹಳ್ಳಿ ಬರೋ ಹೊತ್ತಿಗೆ ಅಮಾಯಕರು ಸಾವೇ ಆಗಿರುತ್ತಲ್ಲಿ. ಆ ಭಾಗದಲ್ಲಿ ಒಂದು ಆಸ್ಪತ್ರೆ ಮಾಡಿದ್ದೀರಾ, ಆಸ್ಪತ್ರೆಯಲ್ಲಿ ವೈದ್ಯರೆ ಇಲ್ಲ ಅಂದ್ರೆ ಆಸ್ಪತ್ರೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ, ಬೇಕಾದ್ರೆ ಆ ವಿಡಿಯೋದಲ್ಲಿ ಸಾರ್ವಜನಿಕರು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ.
ಅಲ್ಲಿರುವಂತ ತಾಲೂಕು ವೈದ್ಯಾಧಿಕಾರಿಗಳ ಗಮನಕ್ಕೆ ಇದು ಬಂದಿದೆ, ಆದರೂ ಕೂಡ ಯಾವುದೇ ಕ್ರಮವನ್ನ ಜರುಗಿಸೋದಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ ಆಗಿರುವಂಥದ್ದು. ಬಿಡ್ರಿ, ಆಕ್ಸಿಡೆಂಟ್ ಆಗಲ್ಲ, ಡಾಕ್ಟರ್ ಬೇಡ ಅನ್ಬೋದು. ಒಂದ್ ಮೆಡಿಸಿನ್ ಕೊಡಕ್ಕೆ ಯಾರು ಇಲ್ಲ ಅಂದ್ರೆ ಏನು ಮಾಡುದು? ಇನ್ನೇನಿಲ್ಲ, ಬೆಲೆನೇ ಇಲ್ಲ ಅಂತಂದ್ಮೇಲೆ ಏನು ಕಾಲ್ ಕಾಲ್ ಗಂಟೆ ಆದ್ರೂ ಆಂಬುಲೆನ್ಸ್ ಬರಲ್ಲ? ಆಂಬುಲೆನ್ಸ್ ಇದ್ದಲ್ಲ ಕಡೆ ಒಂದ್ ಮೆಡಿಸಿನ್ ಕೊಡಕ್ ಇದಿಲ್ವಲ್ಲ, ಏನ್ ಮಾಡ್ತೀಯ? ಡಾಕ್ಟರ್ ಇಲ್ವಲ್ಲ? ಬಂದೆ. ಬಿಡ್ರಿ, ಆಕ್ಸಿಡೆಂಟ್ ಆಗಲ್ಲ, ಡಾಕ್ಟರ್ ಬೇಡ ಅನ್ಬೋದು. ಬಂದೆ. ಒಂದ್ ಮೆಡಿಸಿನ್ ಕೊಡಕ್ಕೆ ಯಾರು ಇಲ್ಲ ಅಂದ್ರೆ ಏನು ಮಾಡುದು? ಇನ್ನೇನಿಲ್ಲ, ಬೆಲೆನೇ ಇಲ್ಲ ಅಂತಂದ್ಮೇಲೆ ಏನು ಕಾಲ್ ಕಾಲ್ ಗಂಟೆ ಆದ್ರೂ ಆಂಬುಲೆನ್ಸ್ ಬರಲ್ಲ? ಆಂಬುಲೆನ್ಸ್ ಇದ್ದಲ್ಲ ಕಡೆ ಒಂದ್ ಮೆಡಿಸಿನ್ ಕೊಡಕ್ ಇದಿಲ್ವಲ್ಲ, ಏನ್ ಮಾಡ್ತೀಯ? ಡಾಕ್ಟ್ರೇ ಇಲ್ವಲ್ಲ?